ಬಸವಣ್ಣವರು ಕೆಲಸ ಮಾಡೋ ದುಡಿ ದುಡ್ದು ನಿನ್ ತಿನ್ನು, ನೀನ್ ತಿಂದಿರೋದ್ರಲ್ಲಿ ಹಸಿದವರಿಗೆ ಕೂಡ ನೀವು ಅನ್ನ ಹಾಕು. ದಾಸೋಹ ಕಾಯಕ ಮತ್ತು ದಾಸೋಹ ತತ್ವವನ್ನು ಕೊಟ್ಟಂತವ್ರು, ಜಗತ್ತಿಗೆ ಕೊಟ್ಟಂತವ್ರು. ಬಸವ ಧರ್ಮ ಜಾಗತಿಕವಾಗಿ ಇವತ್ತು ಹಬ್ಬಲಿಲ್ಲ. ಬಹುಶಃ ಕಲ್ಯಾಣ ಕ್ರಾಂತಿ ಆಗ್ತಿದ್ರೆ ಇವತ್ತು ಏನು ನಮ್ಮ ಇಡೀ ಭಾರತ ಬಸವ ಭಾರತ ಆಗ್ತಿತ್ತು ಅಂತ ಹೇಳಿತ್ತು ಅನಿಸ್ತ. ಈಗ ನಾವು ನಡೀತಾ ಇರುವಂತದ್ದು ನೋಡಿದ್ರೆ ಜಾಗತಿಕವಾಗಿ ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ನಮ್ಮ ನಾಡಿನಲ್ಲಿ ನಡೀತಿರುವಂತ ಎಲ್ಲಾ ವಿಚಾರ ನೋಡಿದಾಗ ಬಸವಣ್ಣವರು ಇಂದು ಮತ್ತು ಬಸವಾದಿ ಶರಣರು ಇಂದು ಬಹಳ ಪ್ರಸ್ತುತ. ಅವರ ವಿಚಾರಧಾರೆಗಳು ಪ್ರಸ್ತುತ, ಅವರ ಸಿದ್ಧಾಂತಗಳು ಪ್ರಸ್ತುತ. ಮಾನವನಾಗಿ ನೋಡುವಂತದ್ದು ಬಸವ ಧರ್ಮ. ದೈವೇ ಧರ್ಮದ ಮೂಲ ಅಂತ ಹೇಳಿಕೊಂಡಂತ ನಮ್ಮ ಧರ್ಮ ಇವತ್ತು ಬಸವ ಧರ್ಮ, ಬಸವ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿ ಆಗ್ಬೇಕು. ವಚನ ಚಳವಳಿನೂ ಕೂಡ ಜಾಸ್ತಿ ಆಗ್ಬೇಕು. ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ನಡೆದಿದೆ. ತನ್ನ ಮೂಲಕ ಇಡೀ ವಿಶ್ವಕ್ಕೆ ಬಸವಾದಿ ಶರಣರನ್ನ ಪರಿಚಯ ಮಾಡಿಕೊಡುವಂತದ್ದು, ನಮ್ಮ ವಚನಗಳನ್ನ ಪರಿಚಯ ಮಾಡಿಕೊಡುವಂತದ್ದು ಮತ್ತು ಸಿದ್ಧಾಂತಗಳನ್ನ ತತ್ವಗಳನ್ನ ಪ್ರಚಾರ ಮಾಡಿಕೊಡುವಂತದ್ದು ಬಹಳ ಮಹತ್ವದಾಗಿದೆ.